ಕೋಲಾರಕ್ಕವರು ನಿಂತರೆ ಭಾರಿ ಕಡಿಮೆ ಓಡ್ತಾ ಹೋಗ್ತಾರ. ಫೈಟ್ ವಿಲ್ ಬಿ ಬಿಟ್ವೀನ್ ವರ್ತೂರ್ ಪ್ರಕಾಶ್ ಅಂಡ್ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರು ಸೆಕೆಂಡ್ ಪೊಸಿಷನ್ಗೂ ಬರಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ವರ್ತೂರ್ ಪ್ರಕಾಶ್ ಲೋಕಲ್, ಅವನು ಚಿಮನ್ ಕಟ್ಟಿ ಅಲ್ಲ, ಹೊರಟು ಮುಂಡ್ಯದವನು, ಒಂಟಿ ಸಲಗ ಇದ್ದಂಗೆ. ಅದು ಚಿಮನ್ ಕಟ್ಟಿ ಆದ್ರೆ ಅಯ್ಯೋ ಪಾಪ ಮಾತಾಡಕ್ ಬರಲ್ಲ, ಕಾಯಿಲೆ. ಈತ ಸ್ಥಳೀಯವಾಗಿದ್ದಾನೆ. ಆಮೇಲೆ ಬಿಜೆಪಿ ಸಪೋರ್ಟ್ ಇದೆ, ಲೋಕಲ್ ಎಂಪಿ ಬಿಜೆಪಿಯವನು. ಸಿದ್ದರಾಮಯ್ಯ ಬರೋ ಓಟ್ ಯಾವ್ದ್ರಿ? ಅದಾದ್ರೂ ಲೆಕ್ಕ ಹಾಕಿದಾರ ಇವರು? ಮುಸ್ಲಿಮ್ಸ್ ಓಟ್ ಬರುತ್ತೆ, ಯಾಕೆ ಬರುತ್ತೆ? ಮುಸ್ಲಿಂ ಲೀಡರ್ಗೆ ಒಬ್ಬ ನೀವು ಹೊರಗಡೆ ದಬ್ಬಿ, ನೀವು ಕೌನ್ಸಿಲ್ ಲೀಡರ್ಗೆ 19 ಜನ ಓಟ್ ಮಾಡ್ದ ಕುದಕ್ಕೆ ಕೈ ಹಾಕಿ ದಬ್ಬಿ 4 ವರ್ಷದ MLC ಕಿತ್ಕೊಂಡು ಅವನಿಗೆ ಹೊರಗೆ ಕಳಿಸಿದ್ರಿ ನೀವು. ಅಂತ ಮುಸ್ಲಿಮರು ನಿಮ್ಮನ್ನ ಈಗ ಸಪೋರ್ಟ್ ಮಾಡ್ತಾರಾ? ಹಿಜಾಬ್ ಪ್ರಶ್ನೆ ಬಂದಾಗ ಬಾಯಿ ಮುಚ್ಚಿದ್ರಿ? ಮುಸ್ಲಿಂ ಸಮಾಜದ ಯಾವುದೇ ಪ್ರಶ್ನೆ ಬಂದಾಗಲೂ ಕೂಡ ಅಸೆಂಬ್ಲಿಯಲ್ಲಿ ನೀವು ಎತ್ತಕ್ಕೆ ಹೋಗ್ಲಿಲ್ಲ. ಕಾಶ್ಮೀರ ಯೋಧ ಸತ್ತ ಒಬ್ಬ ಮುಸಲ್ಮಾನ, ಆ ಯೋಧನ ಮನೆ ಹೋಗ್ಲಿಲ್ಲ ನೀವು. ನರಗುಂದಲ್ಲಿ ಒಬ್ಬ ಹುಡುಗ ಮುಸಲ್ಮಾನರನ್ನು ಬಡವನ್ ಸತ್ತ, 10 ರೂಪಾಯಿ ಕೊಡ್ಲಿಲ್ಲ ಸರ್ಕಾರದ ಎದುರು, ಕೇಳಲಿಲ್ಲ ನೀವು ಕೊಡಿ ಅಂತ ಹೇಳಲಿಲ್ಲ. ರೌಡಿ ಸತ್ರ 25 ಲಕ್ಷ, ಮಂಗಳೂರಿನಲ್ಲಿ ಆಯ್ತು. ನಾನು ಕುಮಾರಸ್ವಾಮಿ ಹೋಗಿ 5-5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬಂದೆವು ಮುಸ್ಲಿಂ ಮನೆಗೆ. ಕಾಂಗ್ರೆಸ್ನವ್ರು 1 ರೂಪಾಯಿ ಕೊಟ್ರ? ಮುಸ್ಲಿಂ ಓಟ್ ಬೇಕಾ ನಿಮಗೆ? ಕನಿಷ್ಠ ಸತ್ತವ್ರ ಮನೆ ಹೋಗೋ ಸೌಜನ್ಯ ಇಲ್ಲದೆ ಇದ್ರೆ ನಿಮಗೆ ಓಟಿಗೆ ಹಾಕಿ ಸಾಬ್ರ? ಈ ಬಾರಿ ಮುಸ್ಲಿಂ ಸಮುದಾಯ JDS ಕೈ ಹಿಡಿಯುತ್ತೆ ಅಂತ 100% ನೋಡಿ. ಇಸ್ಮಾಯಿಲ್ ಕಾಲೆ ಬಿಡೋರು ಫಸ್ಟ್ ಹುಬ್ಬಳ್ಳಿ 95ನೇ ಇಸ್ವಿಯಲ್ಲಿ ಧ್ವಜ ಹಾರಿಸಿದವರು, ಭಾರತ ಮಾತೆಯ ಧ್ವಜ ಹಾರಿಸಿದಂತ ಬಿಜೆಪಿ ಬೆನ್ನುಮೂಳೆ ಮುರಿದವರು 95ರಲ್ಲಿ. ಹುಬ್ಬಳ್ಳಿ ಅಂಜುಮನ್ ಅಧ್ಯಕ್ಷರಾಗಿದ್ದವರು. ಈಗ ಅವರೇ ಈಗ ಆ ಭಾಗದಾಗ ತಿರುಗಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು 100% ಅಲ್ಪಸಂಖ್ಯಾತರು ದಲಿತರು. ಸ್ಯಾಂಟ್ರೋ ರವಿ ಕೇಸ್ನ CID ವರ್ಗಾವಣೆ ಮಾಡಿದ್ದಾರೆ. ಯತ್ನಾಳ್ ಹೇಳಿದ್ನಲ್ಲ ಏನೂ ಆಗಲ್ಲ ಅಂತ, ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ಯಾದ್ಬೇಕು? ಅಲ್ಲಿ ಸ್ಯಾಂಟ್ರೋ ರವಿ, CT ರವಿ, ಯಾವ ರವಿ, ಯಾವ ನಮಗದು ಯಾರ ರವಿ ಅಂತ ಗೊತ್ತಾಗ್ತಾ ಇಲ್ಲ. ಆ ರವಿ ಯಾರು, ಈ ರವಿ ಯಾರು ಅಂತ. ಇವತ್ತು ಅದನ್ನ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಇಷ್ಟೆಲ್ಲ ಎನ್ಕ್ವೈರಿಗಳು ಹಿಂದೆ ಇವ್ರು ಮಾಡೋದ್ರಲ್ಲ, ಎಫರ್ ಮಾಡೋದ್ರಲ್ಲ, ಆ ಎನ್ಕ್ವೈರಿಗಳ ಪರಿಸ್ಥಿತಿ ಏನಾಯ್ತು? ಯಾವ್ದಾದ್ರು ಒಂದು ರಿಪೋರ್ಟ್ ಬಂತ? ಜನರು ಕಣ್ಣು ವರ್ಷಕ್ಕೆ ಮಾಡಿದಿರಿ. ಯತ್ನಾಳ್ ಹೇಳಿದ್ದಾರೆ, ನಾನು ಹೇಳೋದಲ್ಲ.